ಕರುಣೆಯ ಸಾಗರ ಓ ಯೇಸುವೆ ಒಲುಮೆಯಾಗರ ಓ ಯೇಸುವೆ ಕ್ಷಮೆಯ ನೀಡುವ ಓ ಯೇಸುವೆ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಮೊದಲನೆಯ ರಹಸ್ಯ: ಮೃತರಾದ ಏಸು ಮೂರನೆಯ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಎಲ್ಲ ಕುಟುಂಬಗಳಿಗಾಗಿ ಈ ರಹಸ್ಯದ ಸಮಯದಲ್ಲಿ ಪ್ರಾರ್ಥಿಸೋಣ. ದೈವಿ ಕರುಣೆಯಿಂದಾಗಿ ಒಡೆದು ಹೋಗುವ ಕುಟುಂಬಗಳು ಒಂದಾಗುವಂತೆ, ಮನಸ್ತಾಪಕ್ಕೆ ಒಳಗಾಗಿ ಬೇರ್ಪಟ್ಟ ಕುಟುಂಬದ ಸದಸ್ಯರ ಮನಗಳು ಒಂದಾಗುವಂತೆ, ಪ್ರಭು ಎಲ್ಲರ ಮೇಲೆ ಕರುಣೆ ತೋರಿಸುವಂತೆ ಎಲ್ಲ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ಅನಂತ ತಂದೆಯೇ, ನಿಮ್ಮ ಪ್ರಿಯ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಪಾವನ ದೇವರೇ, ಪಾವನ ಶಕ್ತರೇ, ಪಾವನ ಪಾವನ ಶಕ್ತವೇ, ಪಾವನ ಅನಂತ
ಎರಡನೆಯ ರಹಸ್ಯ ಪುನರುತ್ಥಾನರಾದ ಏಸು 40ನೆಯ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಕೊರೋನಾ ಮಹಾಮಾರಿಯು ವಿಶ್ವವನ್ನು ಮತ್ತೊಮ್ಮೆ ತತ್ತರಿಸುವಂತೆ ಮಾಡುವಾಗ ದೈವಿಕ ಕರುಣೆ ಇಡೀ ವಿಶ್ವವನ್ನು ಆವರಿಸಿರುವಂಥ ಕೊರೋನಾದಿಂದ ಬಿಡುಗಡೆ ಕೊಡುವಂತೆ, ಎಲ್ಲರಿಗೂ ಆರೋಗ್ಯವನ್ನು ನೀಡುವಂತೆ, ಕೊರೋನಾಕ್ಕೆ ಬಲಿಯಾಗಿ ಕಷ್ಟಪಡುತ್ತಿರುವ ಎಲ್ಲರಿಗೆ ಸೌಖ್ಯವನ್ನು ದೈವಿಕ ಕರುಣೆಯ ಮುಖಾಂತರ ದೊರಕಿಸಿಕೊಡುವಂತೆ, ದೇವರು ಎಲ್ಲರ ಮೇಲೆ ಕರುಣೆ ತೋರುವಂತೆ ಪ್ರಾರ್ಥಿಸೋಣ. சுதனம் ஞங்களுடே ரட்சகனாகும் ஈசோதன் திருமேனியும் ஆத்மாவும் தெய்வத்துவம் அதிதாருணமாம் பீடாசகனங்களே ஓர்த்தென்னும் பிதாவே தாருணமாம் பீடா சகனங்களே ஓர்த்தென்னும் அருணமாம் பீடா சகனங்களே ஓர்த்தென்னும் பிதாவே ஞங்களுடே மேல் லோகம் முழுவந்தேமே கருணையுண்டாகேனமே. ஈசோயுடே அதிதாருணமாம் பீடா சகனங்களே ஓர்த்தென்னும் பிதாவே ஞங்களுடே மேல் லோகம் முழுவந்தேமே கருணையுண்டாகேனமே. ஈசோயுடே அதிதாருணமாம் பீடா சகனங்களே ஓர்த்தென்னும் பிதாவே ஞங்களுடே மேல் லோகம் முழுவந்தேமே கருணையுண்டாகேனமே. ஈசோயுடே அதிதாருணமாம் பீடா சகனங்களே ஓர்த்தென்னும் பிதாவே ஞங்களுடே மேல் லோகம் முழுவந்தேமே கருணையுண்டாகேனமே. ஈசோயுடே அதிதாருணமாம் பீடா சகனங்களே ஓர்த்தென்னும் பிதாவே ஞங்களுடே மேல் லோகம் முழுவந்தேமே
അതിദാരുണമാം പീഡാസഹനങ്ങളെ ഓർത്തെന്നും ഇതാവേ ഞങ്ങളുടെ അതിദാരുണമാം പീഡാസഹനങ്ങളെ ഓർത്തെന്നും പിതാവേ ഞങ്ങളുടെ മേൽ രോഗം മുഴുവൻ അതിദാരുണമാം പീഡാസഹനങ്ങളെ ഓർത്തെന്നും പിതാവേ ഞങ്ങളുടെ മേൽ ലോകം മുഴുവൻ ശുദ്ധനായ ദൈവമേ പരിശുദ്ധനായ ബലവാനേ പരിശുദ്ധനായ അവത്യനേ ഞങ്ങളുടെയും ലോകം മുഴുവന്റെയും ರಹಸ್ಯ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಹಾಗೂ ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ನಾವು ಪ್ರಾರ್ಥಿಸೋಣ. ಎಲ್ಲ ಯುವಜನರಿಗಾಗಿ, ಹದಿಹರೆಯ ಹಾಗೂ ಯೌವನ ಪ್ರಾಯದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಲು, ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುವ ಎಲ್ಲ ಯುವಕ ಯುವತಿಯರು, ಜೀವನದಲ್ಲಿ ನಿರಾಸೆ ಹೊಂದಿರುವ ಎಲ್ಲ ಯುವಕ ಯುವತಿಯರನ್ನು ಪ್ರಭು ದೈವಿಕ ಕರುಣೆಯಿಂದ ತುಂಬಿಸಿ ಅವರೆಲ್ಲರ ಮೇಲೆ ದಯೆ ತೋರುವಂತೆ, ಅವರ ಅವಶ್ಯಕತೆಗಳಿಗೆ ಸಮಾಜ, ಹಿರಿಯರು ಹಾಗೂ ಪ್ರಭುವಿನ ಕರುಣೆಯ ಮುಖಾಂತರ ಸ್ಪಂದಿಸುವಂಥ ವರದಾನ ಲಭಿಸಲೆಂದು ಪ್ರಾರ್ಥಿಸೋಣ. நித்திய பிதாவே, எமது பாவங்களுக்காகவும் உலகின் பாவங்களுக்காகவும் பரிகாரம் செய்யும்படியாக உமது நேசக்குமாரனாகிய எமது ஆண்டவர் இயேசு கிறிஸ்துவின் உடலையும் இரத்தத்தையும் ஆன்மாவையும் தெய்வீகத்தையும் உமக்கு ஒப்புக் கொடுக்கின்றோம். துன்பகரமான பாடுகளை பார்த்து எங்கள் மீதும்
முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். இயேசுவின் துன்பகரமான பாடுகளை பார்த்து எங்கள் மீதும் முழு உலகின் மீதும் இரக்கமாயிரும். பரிசுத்த தேவனே, வல்லமை மிக்க பரிசுத்த தேவனே, நித்திய பரிசுத்த தேவனே, எங்கள் மீதும் முழு உலகின் மீதும் இரக்கமாயிரும். பரிசுத்த தேவனே, வல்லமை மிக்க பரிசுத்த தேவனே, நித்திய பரிசுத்த தேவனே, எங்கள் மீதும் முழு உலகின் மீதும் இரக்கமாயிரும். பரிசுத்த தேவனே, வல்லமை மிக்க பரிசுத்த தேவனே, நித்திய பரிசுத்த தேவனே, எங்கள் மீதும் முழு உலகின் மீதும் இரக்கமாயிரும். நாக்கனைய ரகசிய தேவமாதையு தேகாத்மகள சமேத சுரகக்கே கொண்டொய்யல்பட்டரு எம்ப ரகசியவன்னு தியானிசோண. இத்திர ரகசியவன்னு தியானிசுவாக ನಾವು ಪ್ರಭುವಿನ ಕರಗಳಲ್ಲಿ ಅರ್ಪಿಸೋಣ ಎಲ್ಲ ರೋಗಿಗಳನ್ನು. ರೋಗಿಗಳಿಗೆ ದೈವಿಕ ಕರುಣೆಯ ಅನುಭವಗಳಾಗಿ ರೋಗ ಸೌಖ್ಯವನ್ನು ಅವರು ಪಡೆಯುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ. ಆನಿ ಸಂಗ ಸಂಸಾರ ಚ ಪಕ್ಕ ಚ
ಐದನೆಯ ರಹಸ್ಯ, ದೇವಮಾತೆಯನ್ನು ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟಧಾರಣಿಯನ್ನಾಗಿ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಎಲ್ಲ ಯಾಜಕರಿಗಾಗಿ ಹಾಗೂ ಧಾರ್ಮಿಕ ಸಹೋದರ ಸಹೋದರರಿಗಾಗಿ ಅವರ ಸಮರ್ಪಿತ ಜೀವನದಲ್ಲಿ ಪ್ರಭು ಅವರೆಲ್ಲರ ಮೇಲೆ ದೈವಿಕ ಕರುಣೆಯ ಪ್ರೀತಿಯ ಅನುಭವವನ್ನು ನೀಡುತ್ತಾ ಅವರನ್ನು ಪ್ರತಿಕ್ಷಣ ಪ್ರತಿದಿನ ಮುನ್ನಡೆಸುವಂತೆ, ಅವರು ದೈವಿಕ ಕರುಣೆಯ ಅನುಭವಗಳಾಗುವಂತೆ ನಾವು ಭಕ್ತಿಯಿಂದ ಬೇಡಿಕೊಳ್ಳೋಣ. Eternal Father, I offer you body and the blood, soul and divinity of your dearly beloved Son, our Lord Jesus Christ. Atonement for our sins and those of the whole world, for the sake of his sorrowful passion, have mercy on us and on the whole world, for the sake of his sorrowful passion, have mercy on us and on the whole world, for the sake of his sorrowful passion, have mercy on us and on the whole world, for the sake of his sorrowful passion, have mercy on us and on the whole world, for the sake of his sorrowful passion, have mercy on us and on the whole world, for the sake of his sorrowful passion, have mercy on us and on the whole world, for the sake
sorrowful passion. Have mercy on us and on the whole world for the sake of his sorrowful passion. Have mercy on us and on the whole world for the sake of his sorrowful passion. Have mercy on us and on the whole world for the sake of his sorrowful passion. Have mercy on us and on the whole world. Holy God, immortal one.